ಸ್ವರ್ಗದಲ್ಲಿ ಅಪ್ಪ ಅಮ್ಮನೊಂದಿಗೆ ಪುನೀತ್ ಫೋಟೋ ವೈರಲ್. ಸ್ಯಾಂಡಲ್ವುಡ್ ನಟ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಗಲಿ ಇಂದಿಗೆ ಒಂದು ವಾರ ಕಳೆದಿದೆ. ಸದ್ಯ ಇಹಲೋಕ ತ್ಯಜಿಸಿರುವ ಅಪ್ಪು ತಂದೆ ತಾಯಿಯೊಂದಿಗೆ ಸ್ವರ್ಗದಲ್ಲಿ ಸುಂದರವಾಗಿ ಸಮಯ ಕಳೆಯುತ್ತಿರುವಂತಹ ಫೋಟೋವೊಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ವರನಟ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪತ್ನಿ ಪಾರ್ವತಮ್ಮ ಅವರ ಪ್ರೀತಿಯ ಪುತ್ರ ಅಂದ್ರೆ ಅಪ್ಪು ರಾಜ್ಕುಮಾರ್ ಅವರಂತೆಯೇ ಪುನೀತ್ ಕೂಡ ಚಂದನವನದಲ್ಲಿ ಅಪಾರ ಅಭಿಮಾನಿ ಬಳಗ ಹೊಂದಿದ್ದಾರೆ. ಸದ್ಯ ಪುನೀತ್ ನಿಧನದಿಂದ ದುಃಖದ ಮಡುವಿನಲ್ಲಿರುವ ಅಭಿಮಾನಿಗಳು ಪುನೀತ್ಗೆ ನಾನಾ ರೀತಿಯಲ್ಲಿ ಪ್ರೀತಿಯಿಂದ ಶ್ರದ್ಧಾಂಜಲಿ ಸಲ್ಲಿಸುತ್ತಿದ್ದಾರೆ. ಈ ಮಧ್ಯೆ ಸ್ವರ್ಗದಲ್ಲಿ ಪುನೀತ್ ಅವರು ತಂದೆಯೊಂದಿಗೆ ಕಣ್ಣಾಮುಚ್ಚಾಲೆ ಆಟ ಆಡ್ತಿರುವ ಕ್ಯೂಟ್ ಫೋಟೋವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಕನ್ನಡ ಸಿನಿಮಾ ರಂಗದಲ್ಲಿ ಪೋಸ್ಟರ್ ಡಿಸೈನರ್ ಆಗಿರುವ ಕರಣ್ ಆಚಾರ್ಯ ಅವರು ಸ್ವರ್ಗದಲ್ಲಿ ಪುನೀತ್ ಅಪ್ಪಾಜಿ ಅವರ ಕಣ್ಣನ್ನ ಹಿಂದಿನಿಂದ ಮುಚ್ಚಿ ನಾನು ಯಾರು ಎಂದು ಕೇಳುತ್ತಿರುವಂತೆ ಕಲ್ಪಿಸಿಕೊಂಡು ಚಿತ್ರ ಬಿಡಿಸಿದ್ದಾರೆ. ವಿಶೇಷವೆಂದರೆ ಈ ಫೋಟೋದಲ್ಲಿ ಪುನೀತ್ ಅವರ ಹೆಗಲ ಮೇಲೆ ಪಾರಿವಾಳ ಕುಳಿತುಕೊಂಡಿರುವುದನ್ನ ಕಾಣಬಹುದಾಗಿದೆ. ಈ ಮುನ್ನ ಪುನೀತ್ ಅಭಿನಯಿಸಿದ್ದ ರಾಜಕುಮಾರ ಸಿನಿಮಾದ ವೇಳೆ ಕೂಡ ಪುನೀತ್ ಹೆಗಲ ಮೇಲೆ ಪಾರಿವಾಳ ಕೂರಿಸಿ ಫೋಟೋಶೂಟ್ ಮಾಡಿಸಲಾಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿರುವ ಸೂಪರ್ ಹಿಟ್ ಸಿನಿಮಾ ಕಸ್ತೂರಿ ನಿವಾಸದಲ್ಲಿ ಕೊನೆಯವರೆಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಪಾತ್ರಕ್ಕೆ ಕೊಟ್ಟಷ್ಟೇ ಮಹತ್ವ ಪಾರಿವಾಳಕ್ಕೂ ಚಿತ್ರದಲ್ಲಿ ನಿರ್ದೇಶಕರು ನೀಡಿದ್ರು. ಈ ಸಿನಿಮಾದ ಆಡಿಸಿ ನೋಡು ಬೀಳಿಸಿ ನೋಡು ಗೀತೆಯಲ್ಲಿ ರಾಜ್ಕುಮಾರ್ ಅವರ ಹೆಗಲ ಮೇಲೆ ಪಾರಿವಾಳ ಹಾರಿ ಬಂದು ಕುಳಿತುಕೊಳ್ಳುವ ದೃಶ್ಯ ಅಂದಿಗೆ ಸಖತ್ ಫೇಮಸ್ ಆಗಿತ್ತು. ಅದರಂತೆ ಸ್ವರ್ಗದ ಬಾಗಿಲು ತೆರೆದು ಅಪ್ಪುವನ್ನು ಅಪ್ಪಾಜಿಯವರು ಸ್ವಾಗತಿಸುತ್ತಿರುವ ವಿಡಿಯೋ ಹಾಗೂ ಸ್ವರ್ಗಕ್ಕೆ ಬಂದ ಮಗನನ್ನ ಪ್ರೀತಿಯಿಂದ ಚುಂಬಿಸಿ ಅಪ್ಪಾಜಿ ಹಾಗೂ ಪಾರ್ವತಮ್ಮನವರು ಸ್ವಾಗತಿಸುತ್ತಿರುವ ಫೋಟೋವೊಂದು ಕೂಡ ವೈರಲ್ ಆಗ್ತಿದೆ. ಒಟ್ಟಾರೆ ವೈರಲ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುವ ಈ ಫೋಟೋ ಜನರ ಮನ ಗೆಲ್ಲುತ್ತಿದ್ದು ಕಲಾವಿದನ ಕೈಚಳಕಕ್ಕೆ ಪ್ರಶಂಸೆ ವ್ಯಕ್ತವಾಗ್ತಿದೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.